கூடாரேவெல்லுஞ்சீர் கோவிந்தா உன் தன்னை கூடாரேவெல்லுஞ்சீர் கோவிந்தா உன் தன்னை பாடி பறை கொண்டு யாம் பேரு சம்மானம் பாடி பறை கொண்டு யாம் பேரு சம்மானம் நாடு புகழும் பரிசினால் நன்றாக நாடு புகழும் பரிசினால் நன்றாக சோடமே தோள் வளையே தோடே செவி என்றனைய பல்கலனும் யாம் அணிவோம் படகமே என்றனைய பல்கலனும் யாம் அணிவோம் ஆடையுடு போவோம் அதன் பின்னே பார்ச்சோரு ஆடையுடு போம் அதன் பின்னே பால் சோறு மூடனை பெய்து முழங்கை வழிவார மூடனை பெய்து முழங்கை வழிவார ಶ್ರೀಮತೆಯ ರಾಮಾನುಜಾಯ ನಮಃ. ತಿರುಪ್ಪಾವೈ ಪ್ರಬಂಧದ 27ನೆಯ ಪಾಶುರ ಈಗ ನಮಗೆ ಅನುಭಾವ್ಯ. ಈ ಪಾಶುರದ ದಿನ ವಿಷ್ಣು ಆಲಯಗಳಲ್ಲೆಲ್ಲ ವಿಶೇಷವಾಗಿ ಪ್ರಸಾದವನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯ ಮಾಡುವಂತಹ ಸುದಿನ. ಕೂಡಾರವೆಲ್ಲಂ ಶೀರ್ ಗೋವಿಂದ ಎಂಬುದಾಗಿ ಪ್ರಾರಂಭವಾಗುತ್ತದೆ. ಈ ಪಾಶುರವನ್ನು ಈಗ ಗಾನದೊಂದಿಗೆ ಅನುಭವಿಸಿದ್ದಾಯಿತು. ಅರ್ಥ ವಿಶೇಷವನ್ನು ನೋಡೋಣ. ಕೂಡಾರವೆಲ್ಲಂ ಶೀರ್ ಗೋವಿಂದ ಉಂತನ್ನೈ ಪಾಡಿಪ್ಪರೆಗೊಂಡು ಯಾಂ ಪೆರು ಸಮ್ಮಾನಂ ನಾಡು ಪುಹಳಂ ಪರಿಶಿನಾಲ್ ನನ್ನಾಹ ಶೂಡಹಮೇ ತೋಳ್ವಳಯೇ ತೋಡೇ ಶವಿಪ್ಪೂವೆ ಪಾಡಹಮೇ ಎನ್ನನೆಯ ಪಲ್ಘಲನಂ ಯಾಮಣಿವೋಂ ஆடையுடுப்போம் அதன் பின்னே பால் சோறு மூடனை பெய்து முழங்கி வழிபார் கூடியிருந்து குளிர்ந்து. பகவந்தன கல்யாண குணவன்ன ஆடுத்தாழே. சத்ருகளன்னு ஜெயிசுவதரல்லி விசேஷ கல்யாண குணகளொந்திகே இருவந்த ஆ கோவிந்தனே கோபாலனே என்பதாகி ஹேளி உன்தன்னை பாடி பறைகொண்டு யாம் பெருசம்மானம் நின்னு ஹாடி ஹொகழி ನಿನ್ನ ಕೈಂಕರ್ಯವನ್ನು ಮಾಡುವುದರಿಂದ ನಮಗೆ ಸಿಗುವಂತಹ ಲಾಭವೇನು, ಆ ಒಂದು ಸಂತೋಷವೇನು, ನಮಗೆ ಸಿಗುವಂತಹ ಬಹುಮಾನಗಳೇನು, ಸನ್ಮಾನಗಳೇನು ಎಂಬುದಾಗಿಯೆಲ್ಲ ನೋಡಿದ್ದೆ. ಆದರೆ ನಾಡಪುಹಳಂ ಪರಿಶಿನಾಲ್ ನನ್ನಾಹ ಶೂಡಕಮೇ ತೋಳ್ವಳೆಯೇ ತೋಡೆ ಶವಿಪ್ಪೂವೆ ಈ ಲೋಕವೆಲ್ಲವೂ ಪ್ರಶಂಸುವಂತಹ ಒಂದು ವಿಶೇಷದೊಂದಿಗೆ ನಾವು ಹಸ್ತಾಭರಣ ಕರ್ಣಾಭರಣ ಇವೆಲ್ಲವನ್ನೂ ಧರಿಸುತ್ತೇವೆ, ತೋಳ್ಬೆಳೆಗಳನ್ನು ಧರಿಸುತ್ತೇವೆ, ಪಾಡಹಮೇ ಎನ್ನನೆಯ ಪಲ್ಘಲನಂ ಯಾಮಣಿವೋಂ ಈ ರೀತಿಯಾಗಿ ಇರುವಂತಹ ಎಲ್ಲ ಆಭರಣಗಳನ್ನು ಧರಿಸುತ್ತೇವೆ.
ಆಡೆಯುಡುಪ್ಪೋಂ, ನಂತರದಲ್ಲಿ ಪೀತಾಂಬರವನ್ನು ಉಡುತ್ತೇವೆ, ಅದರ ನಂತರದಲ್ಲಿ ಪಾಲ್ಶೋರು ಎಂಬುದಾಗಿ ಅದನ್ಪಿನ್ನೇ ಪಾಲ್ಶೋರು, ಅದರ ನಂತರದಲ್ಲಿ ಕ್ಷೀರಾನ್ನವನ್ನು ಭುಜಿಸುತ್ತೇವೆ. ಯಾವ ರೀತಿಯಾದಂತಹ ಕ್ಷೀರಾನ್ನ? ಒಂದು ಬಾರಿ ನಮ್ಮ ಹಸ್ತಗಳಿಗೆ ಆ ನೈವೇದ್ಯವಾದಂತಹ ಪ್ರಸಾದವನ್ನು ಸ್ವೀಕರಿಸಿದ್ದೇ ಆದರೆ ನಮ್ಮ ಮೊಣಕೈವರೆಗೆ ತುಪ್ಪವು ಹರಿಯಬೇಕು. ಆ ರೀತಿಯಾದಂತಹ ಕ್ಷೀರಾನ್ನವನ್ನು ಭುಜಿಸುತ್ತೇವೆ. ಮುಳಂಗಿ ಬಳಿವಾರ, ಶೀತೋದಕದಿಂದ ಸ್ನಾನವನ್ನು ಮಾಡುತ್ತೇವೆ. ಕೂಡೀರಂದ ಕುಳಿರಂದ ಎಲ್ಲರೂ ಸೇರಿ ಶೀತೋದಕದಿಂದ ಸ್ನಾನವನ್ನು ಮಾಡಿ ಈ ವ್ರತಾನುಷ್ಠಾನವನ್ನು ಮಾಡುತ್ತೇವೆ. ಆ ರೀತಿಯಾಗಿ ಮಾಡಿದಾಗ ನಮ್ಮ ವ್ರತ ಸಿದ್ಧಿಸಿಯೇ ತೀರುತ್ತದೆ ಎಂಬುದಾಗಿ ಪ್ರಾರ್ಥಿಸುವಂತಹ ಪದ್ಯ. ಈ ಪದ್ಯಕ್ಕೆ ಈ ರೀತಿಯಾಗಿಯೇ ಅರ್ಥವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಕ್ಷೀರಾನ್ನದ ಉಲ್ಲೇಖವೇನು? ಏಕೆ ಈ ಕ್ಷೀರಾನ್ನದ ವಿಶೇಷವನ್ನು ಇಲ್ಲಿ ನಮಗಾಗಿ ನೀಡಿದ್ದಾಳೆ ಆಂಡಾಳ್? ಇದರ ಒಂದು ಧ್ವನಿ ಯಾವ ರೀತಿಯಾಗಿರುತ್ತದೆ ಎನ್ನುವಂತಹ ವಿಶೇಷ ಅರ್ಥವನ್ನು ಕೂಡ ಇಂದು ನಾವು ಗ್ರಹಿಸೋಣ. ನಮ್ಮ ಜೀವನದಲ್ಲೂ ಕ್ಷೀರಾನ್ನ ಎಂಬುದಾಗಿ ಉಂಟು. ಅದು ಯಾವ ರೀತಿ, ಹೇಗೆ ಎಂಬುದನ್ನು ಈಗ ನಾವು ಗ್ರಹಿಸಬೇಕು. ನಾವೆಲ್ಲರೂ ಕೇವಲ ಅಕ್ಕಿಯ ಕಾಳು. ನಮ್ಮಂತಹ ಅಕ್ಕಿಯ ಕಾಳಿಗೆ ಹಾಲಿನ ಸ್ಪರ್ಶವಾಗುತ್ತದೆ. ಹಾಲೊಂದಿಗೆ ಅದನ್ನು ಚೆನ್ನಾಗಿ ಬೆರೆಸುತ್ತಾರೆ. ಯಾವ ರೀತಿಯಾಗಿ ಅದು ಪಕ್ವವಾಗಬೇಕು ಎಂದರೆ ಚೆನ್ನಾಗಿ ನಮಗೆ ಅದರ ಒಂದು ಅಂಟು ಕೈಯಲ್ಲಿ ಇರುವ ಹಾಗೆ ಅಕ್ಕಿ ಎನ್ನುವುದು ಬೇಯಬೇಕು, ಹಾಲಿನಲ್ಲಿ ಬೇಯಬೇಕು. ಅಂತಹ ಹಾಲಿನ ಸಂಪರ್ಕವಾಗಿ ಅದು ಪಕ್ವವಾದಾಗ ಅದಕ್ಕೆ ಸಕ್ಕರೆಯ ಮಿಶ್ರಣವಾಗುತ್ತದೆ. ಆ ಸಕ್ಕರೆಯ ಮಿಶ್ರಣದೊಂದಿಗೆ ಮತ್ತಷ್ಟು ಬೆರೆಸಿದಾಗ ಒಂದು ಸಿಹಿ ಪದಾರ್ಥವಾಗುತ್ತದೆ. ಆದರೆ ಕೊನೆಯದಾಗಿ ಸೇರಿಸುವಂತಹ ತುಪ್ಪವೇ ಅದಕ್ಕೆ ಪ್ರಧಾನ. ಆ ತುಪ್ಪದಿಂದ ಆ ಕ್ಷೀರಾನ್ನವು ಮತ್ತಷ್ಟು ಭೋಗ್ಯವಾಗಿರುತ್ತದೆ, ಬಹಳ ಸಂತೋಷದಿಂದ ಕೂಡಿರುವಂತಹ ಒಂದು ಪದಾರ್ಥವಾಗುತ್ತದೆ. ಈ ಕ್ಷೀರಾನ್ನದ ಹಾಗೆ ನಮ್ಮ ಬಾಳು ಎಂಬುದಾಗಿ ನೋಡಿದಾಗ ನಾವೆಲ್ಲರೂ ಅಕ್ಕಿಯ ಹಾಗಿದ್ದೇವೆ. ಹಾಲು ಎನ್ನುವಂತಹ ಆಚಾರ್ಯರ ಸಂಪರ್ಕದಿಂದ ಪಕ್ವವಾಗುತ್ತೇವೆ. ಅದಕ್ಕೆ ಮಹಾಲಕ್ಷ್ಮಿ ಪುರುಷಕಾರ ಭೂತೆಯಾಗಿ ಸಕ್ಕರೆಯಾಗಿ ನಮಗೆ ಅನುಗ್ರಹವನ್ನು ನೀಡುತ್ತಾಳೆ. ಆ ಪುರುಷಕಾರ ಭೂತೆಯಾದಂತಹ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದಾಗ ನಮ್ಮೆಲ್ಲರ ಬಾಳೂ ಸಿಹಿಯಾಗುತ್ತದೆ, ಪದಾರ್ಥವೂ ಸಿಹಿಯಾಗುತ್ತದೆ. ನಂತರದಲ್ಲಿ ಭಗವಂತನ ಅನುಗ್ರಹ ತುಪ್ಪದ ರೂಪದಲ್ಲಿ ಬಂದು ಸೇರುತ್ತದೆ. ಆಗ ಒಂದು ಪರಿಪಕ್ವವಾದಂತಹ ಪದಾರ್ಥವಾಗುತ್ತದೆ. ಆ ಭಗವಂತ ಎನ್ನುವಂತಹ ತುಪ್ಪ ಮೊಣಕೈವರೆಗೆ ಹರಿಯುವುದು ಎಂಬುದಾಗಲೇ ಶ್ರೀವೈಷ್ಣವ ಸಂಬಂಧಿ ಸಂಬಂಧಿ ಸಂಬಂಧಿನಃ ಎಂಬುದಾಗಿ ಹೇಳುವ ಹಾಗೆ ಒಬ್ಬ ಶ್ರೀವೈಷ್ಣವನ ಆಚರಣೆಯಿಂದ ಅವನ ಸಂಬಂಧಿ ಸಂಬಂಧಿ ಸಂಬಂಧಿಗಳೆಲ್ಲರಿಗೂ ಕೂಡ ಮೋಕ್ಷವು ಕಟ್ಟಿಟ್ಟ ಬುತ್ತಿ ಎನ್ನುವಂತಹ ಆಚಾರ್ಯರ ವಿಷಯಗಳನ್ನೆಲ್ಲ ನಾವಿಲ್ಲಿ ಮನನ ಮಾಡಬೇಕು. ಹಾಗಾಗಿಯೇ ಈ ಪಾಶುರಕ್ಕೂ ಮಹತ್ವ, ಕ್ಷೀರಾನ್ನಕ್ಕೂ ಮಹತ್ವ, ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವುದೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿದೆ ಎನ್ನುವಂತಹ ವಿಶೇಷ ಅರ್ಥದೊಂದಿಗೆ ಈ 27ನೇ ಪಾಶುರಕ್ಕೆ ಮಂಗಳವನ್ನು ಹಾಡೋಣ. ಶ್ರೀಮತೇ ರಾಮ